ಪೃಥ್ವಿ ಕ್ಯಾರೆಕ್ಟರ್ ಬಗ್ಗೆ ಅಂತೂ ಐ ಥಿಂಕ್ ನೋ ಸಿನಿಮಾ ನೋಡಿ ಮುಗಿಯೋಷ್ಟರಲ್ಲ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಪಾಪ ಅನ್ಸುತ್ತೆ, ಅದು ಎಷ್ಟು ಒಂದು ನಾಟಿನೆಸ್ ಇದೆ, ಕ್ಯೂಟ್ನೆಸ್ ಇದೆ, ವೆರಿ ಕ್ಯೂಟ್ ಆ್ಯಂಡ್ ಲವ್ಲಿ ಕ್ಯಾರೆಕ್ಟರ್. ಆ್ಯಂಡ್ ಓವರಾಲ್ ವಿಜಯ್ ಮಿಲ್ಟನ್ ಥಾಟ್ ಪ್ರೊಸೆಸ್ ತುಂಬ ಇಷ್ಟ ಆಯಿತು. ಕತೆ ಥಾಟ್ ಪ್ರೊಸೆಸ್ ಎಲ್ಲ ಭಾಳ ಅದಕ್ಕೆ ನಮ್ಗೆ ಅಟ್ರ್ಯಾಕ್ಟ್ ಆಗಿದ್ದು ಫಸ್ಟ್, ಅದು ರೀಸನ್ ಅದೇ. ಯಾಕಂದರೆ ಈ ಪ್ರತಿ ಇವಾಗ 100 ಸಿನಿಮಾ ದಾಟಿದ ಮೇಲೆ ನಾವೇನು ಮಾಡಬೇಕು, ಇದು ಮಾಡಿಲ್ಲ ಅದು ಮಾಡಬೇಕು, ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋಕ್ಕಲ್ಲ, ಇನ್ನೂ ಮಾಡೋದು ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಈ ಥರ ಒಂದು ಅಪರೂಪವಾದ ಒಂದು ಕತೆ ಬಂದಾಗ ಏನಾಗುತ್ತೆ ಅಂದರೆ ಓ ಎಸ್ ವಿಲ್ ಡು. ಅಂದರೆ ಯೂಶ್ವಲಿ ಒಂದು ಅದೊಂದು ಸೆಲೆಬ್ರೇಷನ್ನು, ಹೀರೋ ಸೆಲೆಬ್ರೇಷನ್ನು, ಹೀರೋಯಿಸಮ್ ಸೆಲೆಬ್ರೇಷನ್, ಆ ಥರದ್ದು ಸಿನಿಮಾಗಳ ಮಧ್ಯ ಒಂದು 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 ತುಂಬ ಸೀರಿಯಸ್ ಆಗಿ ಕ್ವಶನ್ ಎತ್ತುವಂತ ಒಂದು ಸಿನಿಮಾ, ಹೌದು ಸೀರಿಯಸ್ ಆಗಿ ಯೋಚನೆ ಮಾಡಿ 100% ಸುತ್ತಮುತ್ತ ಹಿಂಗೆ ನಡೀತಿದೆ, ಯೋಚನೆ ಮಾಡಿ ಸೊಸೈಟಿಲಿ ಹೆಂಗಿರಬೇಕು. ಯಾಕಂದ್ರೆ ಕನಸು ಕಾಣಬೇಕು, ಬಟ್ ಕನಸು ಕಾಣಬೇಕಾದ್ರೆ ಕನಸಲ್ಲೂ ಕಂಡ ಮೇಲೆ ಅದನ್ನು ಪ್ರಾಪರಾಗಿ ನೆರವೇರ್ಸಕ್ಕೆ ನೋಡ್ಕೋಬೇಕು. ಎಲ್ಲೋ ಒಂದು ಕಡೆ ಕ್ರಿಕೆಟ್ ಬೇಸ್ ಬರುತ್ತೆ, ಆ ಕ್ರಿಕೆಟ್ ಬೇಸ್ ತಲೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಡವಟ್ಟಾಗುತ್ತೆ ಲೈಫಲ್ಲಿ. ಆ ಎಡವಟ್ಟೇ ಒಂದು ಸೊಸೈಟಿಗೆ ಯಾವ ರೀತಿ ಬದಲಾವಣೆ ತರುತ್ತೆ. ಆಮೇಲೆ ಲಾಸ್ಟ್ ಬಂದು ಇದಕ್ಕೆಲ್ಲ ಆನ್ಸರ್ ಯಾಕೆ ನಮ್ಮಲ್ಲೇ ಇದೆ, ನಾವೇ ಅನ್ಕೊಂಬಿಟ್ರೆ ಆಯಿತು, ಬಟ್ ನಾವಿನ್ನೂ ಅನ್ಕೊಂಡಿರ್ತೀವಿ ಎಸ್ ಏ ಇದು ಮಾಡಿದಾನಷ್ಟು ಏನೂ ಆಗಿಲ್ವಲ್ಲ, ನಥಿಂಗ್ ಹ್ಯಾಸ್ ಹ್ಯಾಪೆಂಡ್, ನೋ ಇಟ್ಸ್ ಜಸ್ಟ್ ದಿಸ್ ಒನ್, ನಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಅದೇ ದೊಡ್ಡ ತಪ್ಪು. ಬಟ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ದಟ್, ಅದೇ ಒಂದು ದೊಡ್ಡ ತಪ್ಪು ಅಂತ ಅಟೆಂಪ್ಟೇ ರಾಂಗ್ ಅಂತ ಹೇಳ್ತಾರೆ. ಆ ಅಟೆಂಪ್ಟಲ್ಲೇ ನಾವು ಕೈ ಇಟ್ಬಿಟ್ರೆ ತಪ್ಪು ನಡೆಯಲ್ಲ ಯಾಕೆ ಅನ್ನೋದು, ದಟ್ ಪಾಯಿಂಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ಲಿ ಸೆಡ್ ಇನ್ ದಿಸ್ ಫಿಲ್ಮ್. ಅದನ್ನು ಭಾಳ ಏನು ನಮ್ಮೊಂದು ಯು ಕ್ಯಾಂಟ್ ಸೇ ಪ್ರಾಪರ್ ಸಿಟಿ ಫಿಲ್ಮ್ ಅವರ ಪಕ್ಕ ರೂರಲ್ ಫಿಲ್ಮ್ ಮಿಡಲ್ ವೈಸ್ಲಿ ಒಂದು ಲವ್ಲಿ ಸ್ಮಾಲ್ ಟೌನ್, ಒಂದು ಟೌನು, ಒಂದು ಪಟ್ಟಣ ಇರ್ಬೋದು, ಸೇ ಅರೌಂಡ್ ಸಮ್ವೇರ್ ನಿಯರ್ ಕಾರವಾರ್, ಒಂದು ಒಂದು ಜಾಗದಲ್ಲಿ ನಡೆಯುವಂಥ ಒಂದು ಸುಂದರವಾದ ಕತೆ. ಒಬ್ಬ ಏನಂತೀವಿ ಯಾವುದೋ ಒಂದು ಬೆಂಗಳೂರು ಪಕ್ಕನೋ ಇಲ್ಲ ಮೈಸೂರು ಪಕ್ಕನೋ ಇರೋ ಹುಡುಗ ಒಂದು ಒಂದು ಟ್ರಾವೆಲ್ ಸ್ಟಾರ್ಟ್ ಆಗಿ ಬಂದಾಗ ಅಲ್ಲೊಂದು ಒಬ್ಬ ಮನುಷ್ಯ ಇರ್ತಾನೆ, ಅವನಲ್ಲಿ ಏನು ಕಂಡ ಇವನು ಹೀರೋ ನಿಮ್ಮ ಪಾತ್ರದಲ್ಲಿ, ಆಮೇಲೆ ಇನ್ನೊಬ್ಬ ಕ್ಯಾರೆಕ್ಟರ್ ಅಲ್ಲಿ ಸಿಗ್ತಾನೆ ಎಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಅಲ್ಲಿ ಅವನಲ್ಲಿ ಏನು ಕಂಡ, ಸೊ ಲಾಟ್ ಆಫ್ ಥಿಂಗ್ಸ್ ಅದೇ. ಆ್ಯಂಡ್ ಅವನು ಅಷ್ಟೇ ಸಿಂಪಲ್ಲಾಗಿ ತೋರಿಸ್ಬಿಟ್ಟ ಹೀರೋ ಅಂದ ತಕ್ಷಣ ಅವನಿಗೂ ಆಸೆ, ಅವನಿಗೂ ಆಸೆ ಇದೆ, ಆಕಾಂಕ್ಷೆ ಇದೆ. ಆಮೇಲೆ ಈವನ್ ಹೀರೋಯಿನ್ ಕ್ಯಾರೆಕ್ಟರ್ಗೂ ಅವ್ರಿಗೂ ಒಂದು ಆಸೆ ಇದೆ, ಆಕಾಂಕ್ಷೆ ಇದೆ. ಬಟ್ ಎಲ್ಲರಲ್ಲೂ ಒಂದೊಂದು ಸ್ಟೋರಿ ಇದೆ. ಆ್ಯಂಡ್ ಐ ಥಿಂಕ್ ಈ ಪೊಲಿಟಿಕ್ಸ್ ಇಶ್ಯೂನು ಅಡ್ರೆಸ್ ಮಾಡುತ್ತಲ್ಲ, ಅಂದರೆ ಒಂದು 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 ಇನ್ನೋಸೆಂಟಾಗಿ ನಡೀತಿರೋ ಒಂದು ಇದರಲ್ಲಿ ಒಂದು ಸಣ್ಣ ರಾಜಕೀಯ ಎಂಟರ್ ಆದರೆ ಏನೇನೆಲ್ಲ ಆಗ್ಬೋದು ಅನ್ನೋ, ಅದು ಯೂಶ್ವಲಿ ಅದು ಅದು ಸಹಜವಾಗೇ ಈಗಿನ ಸೊಸೈಟಿಲಿ ಅದು ಸಹಜವಾಗಿ ಆಗ್ಬಿಟ್ಟಿದೆ. ಅದನ್ನು ಅದರಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅಂದರೆ ಎಲ್ಲ ನಾವು ಬೇರೆ ಬೇರೆಯವ್ರು ಬಂದ್ಬಿಟ್ಟು ನಾವೇನು ಗೆಟ್ಸ್ಕೋಬೋದು ಅನ್ನೋದಕ್ಕೆ ಒಂದು ಮಿಡಲ್ ಪರ್ಸ್ ಮೀಡಿಯೇಟರ್ ಅಂತ ಬಂದಾಗ ಮೀಡಿಯೇಟರ್ ವಿಲ್ ಪ್ಲೇ ರಾಂಗ್ ಗೇಮ್ ಸಮ್ಟೈಮ್ಸ್. ಒಬ್ಬ ಒಳ್ಳೆಯವನ್ನು ಕೆಡ್ಸಕ್ಕೆ ನೋಡ್ತಾರೆ, ಒಳ್ಳೆ ದಾರಿ ಇರಬೇಕಾದ್ರೆ ಎಲ್ಲ ಒಂದು ಕಡೆ ಚಿತ್ ಏನು ಮಾಡೋದು ಅನ್ನೋದು ಒಂದು ಒಂದು ಪಝಲ್ ಇದೆಯಲ್ಲ ಕ್ಯಾರೆಕ್ಟರ್ಗೆ, ಅದೊಂದು ತುಂಬ ಚೆನ್ನಾಗಿದೆ ಈ ಪಿಕ್ಚರ್ನಲ್ಲಿ. ನೆಕ್ಸ್ಟು ಪೃಥ್ವಿ, ಆ್ಯಕ್ಚುಲಿ ಚೆನ್ನಾಗಿ ನೋಡ್ತಾ ಇದ್ದೀನಿ ಆಡಿಯನ್ಸ್ ಥರ, ಚೆನ್ನಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರ ಜನರಲ್ ಅಷ್ಟೇ. ಅಂದರೆ ಏನಂತೀವಿ ಎಲ್ಲ ಪಿಕ್ಚರ್ ನಾವು ಪಬ್ಲಿಸಿಟಿ ಮಾಡ್ಬೇಕಾದ್ರೆ ಇದು ಹಂಗೆ ಮಾಡಿಬಿಟ್ಟಿದ್ದೀವಿ ನಾವು, ಹಿಂಗೆ ಕಿತ್ತಾಕ್ಬಿಟ್ಟಿದ್ದೀವಿ ಅನ್ನೋದಲ್ಲ, ಎಷ್ಟು ಮಟ್ಟ ಟೂರ್ ಥರ ಇತ್ತು, ಹಾಂ ಟೂರ್ ಥರ ಪಿಕ್ನಿಕ್ ಥರ ಮಾಡಿದ್ವು, ಒಳ್ಳೆ ಇದಿತ್ತೇನು, ವಿ ವೆರ್ ಹೇ ಜಾಲಿ, ವಿ ಹ್ಯಾಡ್ ಫನ್ ಅಂದ, ಅದು ಫನ್ ಪಾರ್ಟ್ ಇದ್ದೇ ಇರುತ್ತೆ. ಯಾಕಂದರೆ ಪಾಸಿಟಿವ್ ಪೀಪಲ್ ಜೊತೆ ಯಾವಾಗಲೂ ಫನ್ ಇದ್ದೇ ಇದೆ ಇರುತ್ತೆ, ಯಾವತ್ತೂ ಇರಲ್ಲ. ಒಂದು ಆ್ಯಟಿಟ್ಯೂಡ್ ತೋರಿಸಿದ್ರೆ ಬರಲ್ಲ, ಏ ನಮ್ಮ ಪಾಡಿಗೆ ಏನಂತೆ ಬುಕ್ ಇಟ್ಕೊಂಡು ಓದೋದು ಶಾರ್ಟ್ ಹೇಳಿ ಸರ್ ಕಮ್ ಅಲ್ಲಿ ಅದು ಓದ್ ಅದು ಬೇರೆ. ಬಟ್ ಇದರಲ್ಲಿ ನಮಗೆ ಮೊದಲಿಂದ ಜಾಲಿಯಾಗಿದ್ದ ಅಭ್ಯಾಸ. ಬಟ್ ಆಕೆ ಅದು ಬಿಟ್ಟು ಹೊರತು ಪಡೆದು ನಾವು ಸಿನಿಮಾದಲ್ಲಿ ಬಂದಾಗ ಆ ಸಿನಿಮಾಗೆ ಏನು ಬೇಕು, ಸುಮ್ಮನೆ ಪ್ರೊಡ್ಯೂಸರ್ ಕರೆದ್ಬಿಟ್ಟೆ ಇಲ್ಲ ರೀ ಇನ್ನೊಂದು 1000 ಜನ ಹಾಕಿ ಇನ್ನೊಂದು ಒಂದು 2-3 ಗಾಡಿನ ಬ್ಲಾಸ್ಟ್ ಮಾಡಿ, ಇಫ್ ಇಟ್ ಇಸ್ ನೆಸ್ಸರಿ ಫಾರ್ ದ್ಯಾಟ್ ದಿಸ್ ಒನ್ ಆ್ಯಂಬಿಯನ್ಸ್ಗೆ ನೆಸ್ಸರಿ ಇದ್ದರೆ ಮಾಡೋಣ. ಎಸ್ ಎಸ್ ಟಿ ಇಲ್ದಾಗಿದ್ದಾಗ ಏನಾಗುತ್ತಂದರೆ ಇರೋ ಒಂದು ಚೌಕಟ್ಟಿನಲ್ಲಿ ಭಾಳ ಅದ್ಭುತವಾಗಿ ವಿಷುವಲ್ನ ಅವ್ರು ಯೋಚನೆ ಮಾಡ್ತಾರೆ, ಯಾರು ವಿಜಯ್ ಮಿಲ್ಟನ್ನು ಅವ್ನು ಕ್ಯಾಮ್ರಾಮನ್ ಹೇಳಿ ಕೇಳಿ ಅವರೇ ಕ್ಯಾಮ್ರಾಮನ್, ಹಿ ವಿಲ್ ನೋ ಹೌ ಟು ಪಿಕ್ಚರೈಸ್, ಹೌ ಟು ಕೀಪ್ ದ ಆ್ಯಂಗಲ್ಸ್. ವಿ ಕಾಂಟ್ ಸೇ ದಟ್ ಕೀಪ್ ಲೈಕ್ ದಿಸ್ ಲೋ ಆ್ಯಂಗಲ್, ಹೀರೋ ವಿಲ್ ವಾಕ್ ಅಂಡ್ ಕಮ್, ಅದೆಲ್ಲ ಬೇಕಾಗೇ ಇಲ್ಲ, ಆ ಪ್ರಶ್ನೆ ಉದ್ಭವ ಅಲ್ಲ. ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಲಾವಿಷಕ್ಕೆ ಮಾಡಿದ್ದೀವಿ, ಚೆನ್ನಾಗಿದೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡಿದ್ದೀವಿ. ಅದೇ ರೀತಿ ಟೆಕ್ನಿಕಲ್ ಇರ್ಬೋದು ಇಲ್ಲ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಇರ್ಬೋದು, ಆರ್ಟಿಸ್ಟ್ಗಳು ಇದರಲ್ಲಿ ತುಂಬ ಅದ್ಭುತವಾಗಿದೆ. ಧನಂಜಯನ್ ಕ್ಯಾರೆಕ್ಟರ್ ಇರ್ಬೋದು, ನಿಮ್ದಿರ್ಬೋದು, ಅಂಜಲಿಯವ್ರು ಇರ್ಬೋದು, ಆ್ಯಂಡ್ ಸಪ್ತಾ ಇರ್ಬೋದು, ಯಾರೋ ಬೇರೆ ಯಾರೋ ಮಾಡ್ಬೋದು ಅನ್ನೋದು ಪ್ರಶ್ನೆ ಬರುತ್ತೆ. ಬಟ್ ಈ ಪಿಕ್ಚರಲ್ಲಿ ಬಂದು ನೋಡಿದಾಗ ಆ ಓ ಎಸ್ ಇವ್ರು ಮಾಡಿದ್ದು ಬೇರೆ ಥರವಾದಿಂದ
ಪ್ರತಿ ಒಂದು ಸಿನಿಮಾಗೂ ಒಂದು ನ್ಯೂ ಕಮರ್ಸ್ ನಾವೆಲ್ಟಿ ಇರಬೇಕಂದ್ರೆ ನ್ಯೂ ಕಮರ್ಸ್ ಸೆಲೆಕ್ಟ್ ನೋಡ್ತೀವಿ. ಬಟ್ ನ್ಯೂ ಕಮರ್ಸ್ ತಂದಾಗ ಆ ಸ್ಟೋರಿಗೆ ಒಂದು ನಾವೆಲ್ಟಿ ಬೇಕಾಗಿದ್ದಾಗ ಚೆನ್ನಾಗಿರುತ್ತೆ. ಇಂಥ ಸಬ್ಜೆಕ್ಟ್ ಏನಾಗುತ್ತೆ ಅಂದರೆ ನಾವೆಲ್ಟಿಗಿಂತ ಹೆಚ್ಚಾಗಿ ಅವರು ಆ ಕ್ಯಾರೆಕ್ಟರ್ಗೆ ಆಪ್ಟ್ ಅನ್ನೋದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತ ರಿಯಾಲಿಟಿ ಕಾಣುತ್ತೆ. ರಿಯಾಲಿಟಿ ನಮ್ಮಲ್ಲೇ ರಿಯಾಲಿಟಿ ಕಾಣುತ್ತೆ. ಆಮೇಲೆ ಅಲ್ಲಿ ಮಾಡಿದಂಥ ಬೇರೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿ ಒಂದು ಸ್ಮಾಲ್ ಸ್ಮಾಲ್. ಇವಾಗ ಧನಂಜಯ ಒಂದು 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 ಸೆಟ್ ಆಫ್ ಗ್ರೂಪ್ ನನಗೆ ಶೂಟಿಂಗ್ ಮಾಡಿದಾಗ ಎಲ್ಲ ರಿಯಲ್ ಅಂತಲೇ ಅನ್ಸುತ್ತೆ. ಧನಂಜಯ ಸರ್ದು ನಿಮ್ಮದು ಸರ್ ಎಲ್ಲನೂ ನನಗೆಲ್ಲೂ ಅಂದರೆ ಈಗ ಈ ಥರ ಇದ್ದೀವಿ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಟೈಮಲ್ಲಿ ಬೇರೆ ಥರ ಅನ್ನೋದು ಅನಿಸ್ಲೇ ಇಲ್ಲ. ಆ್ಯಕ್ಚುಲಿ ಒಂದು ಒಂದು ಸ್ಮೂತ್ ಫ್ಲೋ ಇತ್ತು ಆಫ್ ದ ಸ್ಕ್ರೀನ್ ಆನ್ ದ ಸ್ಕ್ರೀನು. ಕ್ಯಾರೆಕ್ಟರ್ ಅಷ್ಟು ಜೆಲ್ಲಾಗಿ ಅನಿಸ್ತು. ಬಟ್ ಕ್ಯಾರೆಕ್ಟರೈಸೇಷನ್ ಅದೇ ಅದು ಮೇನ್ ಇಂಪಾರ್ಟೆಂಟ್ ಇಸ್ ಡೈರೆಕ್ಟರ್. ತುಂಬ ರಿಯಲಿಸ್ಟಿಕ್ ಆಗಿ ಅಂದರೆ ಎಲ್ಲ ನಿಜವಾಗ್ಲೂ ನಡೀತಿರೋದು ಕ್ಯಾಮ್ರಾ ಇಟ್ಟಂಗೆ ಇರುತ್ತೆ ಎಲ್ಲರದ್ದು ಆ್ಯಕ್ಟಿಂಗ್ ಅನ್ನೋದು ಮತ್ತೊಂದು ಎಲ್ಲದನ್ನು. ನನಗೆ ಆ್ಯಕ್ಚುಲಿ ಫಿಲ್ಮಿಗೆ ಸಿಲೆಕ್ಟ್ ಆದಾಗ ಸರ್ ಅಂದರೆ ಟಗರು ನೋಡಿದ್ದಷ್ಟೇ. ನಾನು ತುಂಬ ಸಿನಿಮಾಗಳು ಇಬ್ಬರದ್ದು ನೋಡ್ತಾ ಇದ್ವಿ, ಟಗರು ನೋಡಿದ್ದಷ್ಟೇ. ಸಿಲೆಕ್ಟ್ ಆದಾಗ ನಾನೇ ಎಲ್ಲೋ ಅಪ್ಪಚ್ಚಿ ಆಗ್ಬಿಡ್ತೀನಿ ಇವರಿಬ್ಬರ ನಡುವೆ, ಎರಡು ಲೀತಲ್ ಪೋಸ್ ನಡುವೆ ನಾನು ಅಪ್ಪಚ್ಚಿ ಆಗ್ಬಿಡ್ತೀನಿ ಅಂತ ನನಗೆ ಭಾಳ ನರ್ವಸ್ ಇತ್ತು ಸರ್. ಇಲ್ಲ ಪೃಥ್ವಿ, ಯಾವಲ್ಲೂ ಯಾರ ಜೊತೇಲಿ ಮಾಡಬೇಕಾದ್ರೂ ಸರಿ ಅವರವರು ಅವ್ರ ಪಾತ್ರ ನೋಡ್ಕೋಬೇಕು. ಯಾಕಂದ್ರೆ ಎಲ್ಲ ಪಾತ್ರದಲ್ಲೂ ನಾನೇ ಸ್ಕೋರ್ ಮಾಡಬೇಕು, ಇಲ್ಲ ಪೃಥ್ವಿನೇ ಸ್ಕೋರ್, ಧನಂಜಯನೇ ಸ್ಕೋರ್ ಮಾಡಬೇಕು, ಪೃಥ್ವಿನೇ ಆ ಸ್ಪೇಸ್ ಕೊಡಬೇಕು. ಆ ಸ್ಪೇಸ್ ಕೊಟ್ಟಾಗಲೇ ಆ ಒಂದು ಸೀನ್ ವ್ಯಾಲ್ಯೂ ಬರೋದು. ಇಲ್ಲ ಅಂದರೆ ಖಂಡಿತ ಅವು ಅನ್ನೋದು ಅದಕ್ಕೆ ಯು ಸಿ ಎನಿ ಅದರ್ ಫಿಲಮ್. ಇವಾಗ ಸೋ ಕಾಲ್ಡ್ ಏನಂತೀವಿ ನಮ್ಮ ಡೈರೆಕ್ಟರ್ ಅನುರಾಗ್ ಕಶ್ಯಪ್ ಅವ್ರ ಹೆಸರು, ಸೀಸ್ ಡೈಲಾಗ್ ಎಲ್ಲೂ ಒಂದು ಕಡೆ ಡಿಸ್ಟರ್ಬೆನ್ಸ್ ಇರಲ್ಲ, ಇಟ್ ಗೋ ಸ್ಮೂತ್. ಅವಾಗ ಜನಗಳಿಗೆ ಇಂಪ್ಯಾಕ್ಟ್ ಇದೆಯಲ್ಲಮ್ಮ, ಇಂಪ್ಯಾಕ್ಟ್ ತುಂಬ ಇಂಪಾರ್ಟೆಂಟ್ ಆಯ್ತು. ಏನೋ ಎಲ್ಲ ಕ್ಯಾರೆಕ್ಟ್ರಿಗೂ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟಾಗಲೇ ನಮ್ಮ ಇದು ಬರಬೇಕು. ಅವ್ನು ಹೀರೋ ಬಂದ್ಬಿಟ್ಟು ಎಲ್ಲೋ ಅಯ್ಯೋ ಎಲ್ಲದರಲ್ಲೂ ಹೀರೋಯಿಸಮ್ ತೋರ್ಸೋಕೆ ಹೋಗ್ಬಾರ್ದು. ಈ ಕೈ ಕಟ್ಕೊಂಡಿರ್ಬೇಕು, ಅಲ್ಲೇ ಕಾಣಬೇಕು ಹೀರೋ. ಏಯ್ ಹೆಂಗಂತ ನೋಡೆ ಅವನು. ಸಿ ದಟ್ ಈಸ್ ವಾಟ್ ಇಸ್ ನೆಸರಿ ಫಾರ್ ಎನಿ ಬಡಿ ದನಡಿ. ಯಾಕಂದ್ರೆ ಫಸ್ಟ್ ಪ್ರಾಜೆಕ್ಟ್ ಗೆಲ್ಲಬೇಕು ಅಷ್ಟೇ. ಆ್ಯಂಡ್ ಈ ಥಾಟ್ ಪ್ರೊಸೆಸ್ ಅಣ್ಣ, ಅದು ದಿಸ್ ಈಸ್ ಇದನ್ನೇ ಕಾಂಟ್ರಿಬ್ಯೂಷನ್ ಅಂತ ಕರೆಯೋದು ನನ್ನ ಅಂದರೆ ಬೈರಾಗಿಯಿಂದ ಆಚೆ ಮಾತಾಡ್ತೀವಿ ಅಂದ್ರೂ ಒಂದು ಕಥೆಗೆ ಏನು ಬೇಕು, ಎಷ್ಟು ಪಾತ್ರಗಳು ಬೇಕು, ಆ ಎಲ್ಲ ಪಾತ್ರಗಳಿಗೂ ಜಾಗ ಕೊಟ್ಟು ಅದರಿಂದ ಇನ್ನೊಂದಿಷ್ಟು ಕಲಾವಿದರು ಬಂದು ಅದರಿಂದ ಇನ್ನೊಂದಿಷ್ಟು ಸಿನಿಮಾಗಳು ಹಿಟ್ಟಾಗಿ. ಯೂಶ್ವಲಿ ಏನಾಗುತ್ತೆ, ನಾವು ಒಬ್ಬರೇ ಇರಬೇಕು ಸಿನಿಮಾದಲ್ಲಿ, ನನ್ನ ಬಿಟ್ಟು ಇನ್ಯಾರೋ ಕಾಣಬಾರ್ದು ಅಂತ ಹೋದಾಗೆಲ್ಲ ಅದೂ ಅದು ಇಟ್ ವಿಲ್ ಬಿ ವೆರಿ ಸೆಲ್ಫಿಶ್. ಅದು ಪ್ರಾಜೆಕ್ಟ್ಗೂ ತೊಂದರೆ ಆಗುತ್ತೆ, ಕಥೆಗೆ ತೊಂದರೆ ಆಗುತ್ತೆ, ಆ್ಯಂಡ್ ಇಂಡಸ್ಟ್ರಿಗೂ ಅದು ಎಲ್ಲೊಂದು ಕಡೆ ಒಂದೊಂಥರ ಲ್ಯಾಗಿಂಗ್ ಫ್ಯಾಕ್ಟ್ರೇ. ಹೌದು, ಯಾಕಂದರೆ ನಾವು ಪ್ರಮೋಷನ್ ಮಾಡಬೇಕು, ಪ್ರತಿಯೊಬ್ಬರು ನನ್ನ ಕ್ಯಾರೆಕ್ಟರ್ ಹಿಂಗಿದೆ ಹಂಗಿದೆ ಹಂಗಿದೆ ಅಷ್ಟೇ ಮಾತಾಡ್ತೀವಿ. ನಾವು ಚೆನ್ನಾಗಿ ಮಾಡಿದ್ದೀವಿ, ಸಿನ್ಸಿಯರಾಗಿ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಪಾಪ ಪ್ರೊಡ್ಯೂಸರ್ ಖರ್ಚು ಮಾಡಿದ್ದಾರೆ, ನಾವು ಇದು ಮಾಡಿದ್ದು ಬಂದು ನೋಡಿ. ಸಿ ಪಾಪ ದುಡ್ಡು ಕೊಡೋರು ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಗೊತ್ತಾ? ದುಡ್ಡು ಕೊಡಬೇಕಾದ್ರೆ ಅವರು ಎಲ್ಲೋ ಕೆಲಸ ಮಾಡಿ ಅವ್ರ ಥರ ದುಡ್ಡು. ನಾವು ಯಾತಿಗೆ ನೋಡ್ಬೇಕನ್ನೋದನ್ನ ಹೇಳಬೇಕು. ವಾಟ್ ಫಾರ್ ಯು ಶುಡ್ ಸಿ ದ ಫಿಲ್ಮ್, ಇದರಲ್ಲಿ ಏನಿದೆ, ಕಂಟೆಂಟ್ ಏನು, ವಾಟ್ ಇಸ್ ದಿಸ್ ಒನ್. ಅವ್ರು ಬಂದು ನೋಡಿದಾಗ ಹೌದು ಸೂಕ್ಷ್ಮವಾಗಿ ನೋಡ್ತಾರೆ ಅವರು. ನಾವು ಇದರಲ್ಲೊಂದು ನಾಲ್ಕು ಫೈಟ್ ಇದೆಯಪ್ಪ, ನಾಲ್ಕು ಫೈಟು, ನಾಲ್ಕು ಚೇಸ್ ಇದೆ ಅನ್ನೋದಲ್ಲ. ನಮಗೆ ಈ ಸಿನಿಮಾದಲ್ಲಿ ಏನು ಬೇಕು ಆ ನಾವೆಲ್ಟಿ, ದ ವಿಜುವಲ್ಸ್ ಇರ್ಬೋದು, ಇಲ್ಲ ಪ್ರತಿಯೊಂದು ಪಾತ್ರಗಳ ಒಂದು ಹೌದೆ ಆ ಪೋರ್ಟ್ರೇಟ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಡೈರೆಕ್ಟ್ರಿಯಲ್ಲಾಗಿ ಎಲ್ಲದರಲ್ಲೂ ಫೀಲ್ ಆದಾಗಲೇ ಒಂದು ಫಿಲ್ಮ್ ಎತ್ಕೊಂಡು ಹೋಗೋದು. ಆ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಕನ್ನಡ ಸಿನಿಮಾದಲ್ಲಿ ನೋಡಬೇಕಂದ್ರೆ. ದೇರ್ ಆರ್ ಲಾಟ್ ಆಫ್ ಫಿಲ್ಮ್ಸ್. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.